ಇತ ಸಿದ್ದರಾಮಯ್ಯಗೆ ಮತ್ತೊಂದು ಟಕ್ಕರ್ ಅನ್ನು ಕೊಡ್ತಾರ ಡಿಕೆ ಶಿವಕುಮಾರ್ ಅನ್ನುವಂತ ಒಂದು ಪ್ರಶ್ನೆ ಕಾಡ್ತಾ ಇದೆ ಯಾಕಂದ್ರೆ ಕೆಪಿಸಿಸಿ ಪದಾಧಿಕಾರಿಗಳ ಬದಲಾವಣೆಗೆ ಈಗ ಕೆಪಿಸಿಸಿ ಅಧ್ಯಕ್ಷರು ಮುಂದಾಗಿದ್ದಾರೆ ಆ ಮೂಲಕ ಸಿದ್ದರಾಮಯ್ಯ ಅವರಿಗೆ ಟಕ್ಕರ್ ಅನ್ನು ಕೊಡ್ತಾರ ಕೆಪಿಸಿಸಿ ಯಲ್ಲಿರುವಂತ ಜಿಲ್ಲಾಧ್ಯಕ್ಷರು ಅಧ್ಯಕ್ಷರ ಬದಲಾವಣೆ ಮಾಡುವುದಕ್ಕೆ ಈಗ ಸೈಲೆಂಟ್ ಆಗಿ ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗ್ತಾ ಇದೆ ಯಾಕಂದ್ರೆ ವಿಧಾನಸಭಾ ಕ್ಷೇತ್ರಗಳ ವರದಿಯನ್ನು ತರಿಸಿಕೊಳ್ಳಲಾಗ್ತಾ ಇದೆ ಆಕ್ಟಿವ್ ಇಲ್ಲದ ಜಿಲ್ಲಾಧ್ಯಕ್ಷರು ಹಾಗೆ ಬ್ಲಾಕ್ ಅಧ್ಯಕ್ಷರಿಗೆ ಗೇಟ್ ಪಾಸ್ ಅನ್ನು ನೀಡ್ತಾರೆ ಹೈಕಮಾಂಡ್ ಕೈ ಸೇರುತ್ತೆ ಈ ನೂತನ ಪದಾಧಿಕಾರಿಗಳ ಪಟ್ಟಿಯಲ್ಲಿರುವಂತ ಈ ಪಟ್ಟಿಯಲ್ಲಿ ಯುವಕರಿಗೆ ಆದ್ಯತೆಯನ್ನು ಕೆಪಿಸಿಸಿ ಅಧ್ಯಕ್ಷರು ನೀಡಿದ್ದಾರೆ ಅನ್ನುವಂತ ಮಾಹಿತಿ 50 ವರ್ಷದ ಆಸ್ಪಾಸಿನವರಿಗೆ ಆದ್ಯತೆಯನ್ನು ಡಿಕೆಶಿ ನೀಡಿದ್ದಾರೆ ಅನ್ನುವಂತ ಪ್ರಶ್ನೆ ಹಾಗಾಗಿ ಮತ್ತೊಮ್ಮೆ ಟಕ್ಕರ್ ಅನ್ನು ಕೊಡ್ತಾರ ಇನ್ನು ಪದಾಧಿಕಾರಿಗಳಾಗಿ ಆಯ್ಕೆ ಆಗುವವರಿಗೆ ಡಿಕೆಶಿ ಕಂಡೀಷನ್ ಅನ್ನು ಹಾಕಿದ್ದಾರೆ ಆ ಕಂಡೀಷನ್ ಏನಂತ ಹೇಳಿದ್ರೆ ಚುನಾವಣೆಯಲ್ಲಿ ಅವರು ಸ್ಪರ್ಧೆ ಮಾಡೋ ಹಾಗಿಲ್ಲ ಪದಾಧಿಕಾರಿಗಳು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋ ಆಗಿಲ್ಲ ಅನ್ನುವಂತ ಕಂಡೀಷನ್ ಅನ್ನು ಈಗಾಗಲೇ ಡಿಕೆಶಿ ಹಾಕಿದ್ದಾರೆ ಅನ್ನುವಂತ ಮಾಹಿತಿ ಸುಮಾರು 15 ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಹಾಗಾಗಿ ಕೆಲವೇ ದಿನಗಳಲ್ಲಿ ಕೆಪಿಸಿಸಿ ಪದಾಧಿಕಾರಿಗಳ ಹೊಸ ಪಟ್ಟಿ ಬಿಡುಗಡೆ ಆಗುವ ಸಾಧ್ಯತೆ ಇದೆ ಕಾಂಗ್ರೆಸ್ ಹೈಕಮಾಂಡ್ ನಿಂದಲೇ ಈ ಪಟ್ಟಿ ಬಿಡುಗಡೆ ಆಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ತಳಮಟ್ಟದಲ್ಲಿ ತಮ್ಮ ಬೆಂಬಲಿಗರಿಗೆ ಮಣಿಯನ್ನ ಅಡಿಕೆ ಶಿವಕುಮಾರ್ ಅವರು ಹಾಕಿದ್ದಾರೆ ತಳಮಟ್ಟದಲ್ಲಿ ತಮ್ಮ ವರ್ಚಸ್ಸನ್ನು ಹೆಚ್ಚಿಸಿಕೊಳ್ಳುವುದಕ್ಕೆ ಈಗ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ ಅನ್ನುವಂತ ಮಾಹಿತಿ ತಳಮಟ್ಟದಲ್ಲಿ ಬೆಂಬಲಿಗರಿಗೆ ಮಣಿಯನ್ನು ಸಿದ್ದರಾಮಯ್ಯ ಅವರು ಕೂಡ ಹಾಕಿದ್ರು ಹಾಗಾಗಿ ಅವರಿಗೆ ಟಕ್ಕರ್ ಅನ್ನು ಕೊಡುವುದಕ್ಕೆ ಈಗ ಡಿಕೆ ಶಿ ಮುಂದಾಗಿದ್ದಾರೆ ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲಾ ಕೇಂದ್ರಗಳಿಂದ ವರದಿಯನ್ನು ತರಿಸಿಕೊಳ್ಳಲಾಗ್ತದೆ ವಿಧಾನಸಭಾ ಕ್ಷೇತ್ರಗಳಿಂದ ವರದಿಯನ್ನು ತರಿಸಿಕೊಳ್ಳಲಾಗ್ತಾ ಇದೆ ಈ ಪಟ್ಟಿಯನ್ನು ಹೈಕಮಾಂಡೇ ಬಿಡುಗಡೆ ಮಾಡುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ ಮುಂದಿನ ಬೆಳವಣಿಗೆಗಳು ಏನಾಗುತ್ತೆ ಅನ್ನೋದನ್ನ ಕಾತು ನೋಡಬೇಕಾಗಿದೆ ಮತ್ತಷ್ಟು ಅಪ್ಡೇಟ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್ ಬಸವರಾಜ್ ಈಗ ಜಿಲ್ಲಾಧ್ಯಕ್ಷರು ಹಾಗೆ ಪದಾಧಿಕಾರಿಗಳ ಬದಲಾವಣೆ ಈ ಸಮಯದಲ್ಲಿ ಬೇಕಿತ್ತ ಅನ್ನುವಂತ ಪ್ರಶ್ನೆ ಬದಲಾವಣೆ ಮಾಡುವುದಕ್ಕೆ ಡಿಕೆಶಿ ಯಾಕೆ ಮುಂದಾಗಿದ್ದಾರೆ ಅಂತ ಖಂಡಿತವಾಗೂ ಲಿನಶ್ರೀ ಏನು ಬಣ ರಾಜಕೀಯಗಳ ಮಧ್ಯೆ ಈಗ ಕೆಪಿಸಿಸಿ ಪದಾಧಿಕಾರಿಗಳ ಬದಲಾವಣೆಯ ಚಿಂತನೆ ಕೂಡ ಕಾಂಗ್ರೆಸ್ ನಲ್ಲಿ ನಡೆದಿರುವಂತದ್ದು ಈ ಬದಲಾವಣೆ ಈಗ್ಯಾಕೆ ಬೇಕಿತ್ತು ಈ ಸಮಯ ಅಪಕ್ವವಾಗಿದೆ ಅನ್ನುವಂತ ಪ್ರಶ್ನೆ ಕೂಡ ಹೇಳುತ್ತೆ ಆದ್ರೆ ಕಳೆದ 5-6 ವರ್ಷದಿಂದ ಜಿಲ್ಲಾಧ್ಯಕ್ಷರು ಬದಲಾವಣೆ ಆಗಿಲ್ಲ ತಳಮಟ್ಟದಲ್ಲಿ ಸಂಘಟನೆ ಆಗಿಲ್ಲ ಕೇವಲ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಬದಲಾವಣೆ ಆಗಿತ್ತು ಕೆಲವೊಂದಷ್ಟು ಸಿದ್ದರಾಮಯ್ಯ ಬೆಂಬಲಿಗರಿರುವಂತದ್ದು ಮತ್ತು ಕಾಂಗ್ರೆಸ್ನ ಹಿರಿಯರು ಕೂಡ ತಳಮಟ್ಟದಲ್ಲಿ ಇದ್ದಾರೆ ಅವರು ಯಾವುದೇ ಆಕ್ಟಿವ್ ಆಗಿಲ್ಲ ಅನ್ನುವಂತ ಒಂದಷ್ಟು ವಿಚಾರಗಳು ಒಂದು ವರದಿಯ ಮೂಲಕ ಡಿಕೆ ಶಿವಕುಮಾರ್ ಅವರ ಕೈ ಸೇರಿರುವಂತದ್ದು ಚುನಾವಣೆಗೆ ಇನ್ನೂ 2 ವರ್ಷ ಇದೆ ತಳಮಟ್ಟದಿಂದ ಪಕ್ಷ ಸಂಘಟನೆ ಮಾಡಬೇಕಾದಂತ ಅನಿವಾರ್ಯತೆ ಇದೆ ಹಾಗಾಗಿ ತಳಮಟ್ಟದಲ್ಲಿ ಕಾರ್ಯಕರ್ತರ ಬಲವರ್ಧನೆ ಮಾಡಿಕೊಳ್ಬೇಕಾದಂತ ಅನಿವಾರ್ಯತೆ ಕೂಡ ಕಾಂಗ್ರೆಸ್ಗೆ ಇದೆ ಆ ನಿಟ್ಟಿನಲ್ಲಿ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ನಡೆಸಿರುವಂತದ್ದು ಅದರಲ್ಲೂ ಪ್ರಮುಖವಾಗಿ ತಮ್ಮ ಬೆಂಬಲಿಗರಿಗೆ ಆದಷ್ಟು ಮನೆಯನ್ನ ಹಾಕಿ ಯುವಕರಿಗೆ ಆದ್ಯತೆಯನ್ನು ಕೊಡುವ ಮೂಲಕ 15ಕ್ಕೂ ಹೆಚ್ಚು ಜಿಲ್ಲಾಧ್ಯಕ್ಷರನ್ನ ಬದಲಾವಣೆ ಮಾಡುವಂತ ಚಿಂತನೆಗಳು ಕೂಡ ಡಿಕೆ ಶಿವಕುಮಾರ್ ಅವರು ನಡೆಸಿರುವಂತದ್ದು ಅದರ ಜೊತೆ ಜೊತೆಗೆ ಆ ಅಧ್ಯಕ್ಷರುಗಳಿಗೆ ಒಂದಷ್ಟು ಕಂಡೀಷನ್ ಅನ್ನು ಕೂಡ ಹಾಕಲಾಗ್ತಾ ಇರುವಂತದ್ದು ಕೇವಲ ಪಕ್ಷ ಸಂಘಟನೆಯನ್ನ ಮಾಡಬೇಕು ಮತ್ತು ಮತಗಳಾಗಿ ಪರಿವರ್ತನೆ ಮಾಡಬೇಕು ಜನರನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹೇಳುತ್ತಿರುವಂತಹ ಕೆಲಸಗಳಾಗ್ತು ಆದ್ರೆ ಅವರು ಚುನಾವಣೆಯಲ್ಲಿ ಯಾವುದೇ ಸ್ಪರ್ಧಿಸುವಂತ ಆಕಾಂಕ್ಷೆಗಳನ್ನ ಜಿಲ್ಲಾಧ್ಯಕ್ಷರು ಹೊಂದಿರಬಾರ್ದು ಅನ್ನುವಂತ ಒಂದಷ್ಟು ರೂಲ್ಸ್ ಗಳನ್ನ ಹಾಕಿ ಅವರಿಗೆ ಪಟ್ಟ ಕಟ್ಟಲು ಡಿಕೆ ಶಿವಕುಮಾರ್ ಅವರು ಸಿದ್ಧತೆ ನಡೆಸಿರುವಂತದ್ದು ಈ ನಿಟ್ಟಿನಲ್ಲಿ ನಿನ್ನೆ ಹೈಕಮಾಂಡ್ ಭೇಟಿಯಾಗಿರುವಂತದ್ದು ಅವರಿಗೆ ಒಂದು ವರದಿಯನ್ನು ಕೂಡ ಕೊಟ್ಟಿರುವಂತದ್ದು ತಳಮಟ್ಟದಲ್ಲಿ ನಮ್ಮ ಸಂಘಟನೆ ಈ ತರ ಇದೆ ಅದನ್ನೊಂದಷ್ಟು ಸರ್ಜರಿ ಮಾಡುವ ಮೂಲಕ ಬದಲಾವಣೆ ಮಾಡಬೇಕಾಗಿರುವಂತದ್ದು ಆ ನಿಟ್ಟಿನಲ್ಲಿ ಒಂದಷ್ಟು ಬದಲಾವಣೆಗೆ ನೀವು ಅವಕಾಶ ಮಾಡಿಕೊಡಿ ಹೊಸ ಪಟ್ಟಿಯನ್ನ ಏನು ಕೊಟ್ಟಿದ್ದೇನೆ ಆ ಅಧ್ಯಕ್ಷರಿಗೆ ಒಂದಷ್ಟು ಅವಕಾಶ ಮಾಡಿಕೊಡ್ಬೇಕಾಗಿದೆ ಅವರ ಆ ಪಟ್ಟಿಯನ್ನ ನೀವು ಹೈಕಮಾಂಡ್ ಒಂದು ಮಟ್ಟದಿಂದನೇ ರಿಲೀಸ್ ಮಾಡಿ ಹಾಗಾಗಿ ಭಿನ್ನಮತ ಚಟುವಟಿಕೆಗಳು ರಾಜ್ಯದಲ್ಲಿ ಆಗುವುದಿಲ್ಲ ಅನ್ನುವಂತ ಒಂದಷ್ಟು ಮಾಹಿತಿಯನ್ನು ಕೊಟ್ಟಿರುವಂತದ್ದು ಈ ಮೂಲಕ ಏನು ಸಿದ್ದರಾಮಯ್ಯ ಅವರಿಗೆ ತಮ್ಮ ಆಪ್ತ ಬಳಗವನ್ನು ಹೆಚ್ಚಿಸಿಕೊಳ್ಳುವ ಮೂಲಕ ಡಿಕೆ ಶಿವಕುಮಾರ್ ಅವರು ಒಂದು ಟಕ್ಕರ್ ಕೊಡೋಕೆ ತಯಾರಾಗಿರುವಂತದ್ದು ಲಿನಶ್ರೀ ಓಕೆ ಥ್ಯಾಂಕ್ ಯು ಬಸವರಾಜ್